फ्रेंड्स इवत्तिन वीडियो निमगे खंडितवागी इष्ट आगुत्ते दयविट्टु प्रतियोब्बरू वीडियोगे लाइक माडि सब्स्क्राइब माडि अदे रीति बेल ऐकान ओत्ति आल अन्नु सेलेक्ट माडि अदे रीति केळगे कमेंट बॉक्स अल्लि इदे रीतिय यूस्फुल वीडियो बेकागिद्रे यस अंत कमेंट माडि इल्लंद्रे नो अंत कमेंट माडि दयविट्टु प्रतियोब्बरू सेंड माडि फ्रेंड्स। हाय फ्रेंड्स एल्लरिगू नमस्कार। फ्रेंड्स नावु प्रतियोब्बरू स्मार्टफोन अन्नु यूस माड्तिद्दीवि। सो इवागंतू प्रतियोब्बर कैयल्लि स्मार्टफोन इदे। सो नम्म फोनल्लि नावु नमगे इंपार्टेंट डाटा एनिरुत्ते अदन्न सेव माड्कोळ्तीवि डौन्लोड माड्तीवि फोटोस वीडियोस आडियोस अथवा बेरे डाक्युमेंट्स अदन्न नावु नम्म स्टोर फोन स्टोर माड्तिर्तीवि। बट समटैम्स एनागुत्ते नम्म फोन स्टोरेज ओंदेडे फुल आद्रे अंद्रे लिमिटेड स्टोरेज कैपेसिटी इद्रे निम्म मोबाइल रोम ऐनिदे तुंबा कडिमे इद्रे आवाग नीवु ಏನು ಮಾಡಬೇಕಂದ್ರೆ ಹೊಸ ಫೈಲ್ಸ್ ಅನ್ನು ನೀವು ಡೌನ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಫೋನ್ ಅಲ್ಲಿ ಇರುವಂತ ಹಳೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತ ಫೈಲ್ಸ್ ಏನಿರುತ್ತೆ ಫೋಟೋ ಇರಬಹುದು ವಿಡಿಯೋಸ್ ಇರಬಹುದು ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಆಡಿಯೋ ಕ್ಲಿಪ್ ಇರಬಹುದು ಅದನ್ನ ನೀವು ಡಿಲೀಟ್ ಮಾಡಿ ಹೊಸ ಫೈಲ್ಸ್ ಅನ್ನು ನೀವು ಸೇವ್ ಮಾಡಬೇಕಾಗುತ್ತೆ. ಸೋ ಅದರಲ್ಲಿ ನಾವು ಲಾಕ್ ಡೌನ್ ಟೈಮ್ ಅಲ್ಲಿ ಅಂತೂ ತುಂಬಾನೇ ಬೇಗನೆ ಮೆಮೊರಿ ಫುಲ್ ಆಗುತ್ತೆ. ರೀಸನ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಲರ್ನ್ ಫ್ರಮ್ ಹೋಮ್ ಮಾಡ್ತೀವಿ ಅಥವಾ ಬೇರೆ ಬೇರೆ ಟಾಸ್ಕ್ ಅನ್ನು ನಾವು ಮಲ್ಟಿ ಟಾಸ್ಕ್ ಅನ್ನು ನಮ್ಮ ಫೋನ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೋ ಇದರಿಂದ ನಮಗೆ ಬೇಗನೆ ನಮ್ಮ ಫೋನ್ ಮೆಮೊರಿ ಫುಲ್ ಆಗುತ್ತೆ. ಸೋ ಇನ್ನೊಂದು ಅನ್ವೇಷದಲ್ಲಿ ಹೇಳಬೇಕಂದ್ರೆ ವಿಡಿಯೋಸ್ ಅನ್ನು ಶೂಟ್ ಮಾಡಬೇಕು ಎಡಿಟ್ ಮಾಡಬೇಕು ನೆಕ್ಸ್ಟ್ ಲ್ಯಾಪ್ಟಾಪ್ ಗೆ ಟ್ರಾನ್ಸ್‌ಫರ್ ಮಾಡಬೇಕು ಇದೆಲ್ಲದಕ್ಕೂ ಕೂಡ ತುಂಬಾನೇ ಮೆಮೊರಿ ಸ್ಪೇಸ್ ನಮಗೆ ಬೇಕಾಗುತ್ತೆ. ಸೋ ಇದಕ್ಕೆ ನಾನು ಯೂಸ್ ಮಾಡುತ್ತಿರುವಂತದ್ದು ಸ್ಯಾಂಡಿಸ್ಕ್ ಅಲ್ಟ್ರಾ ಡ್ಯುಯಲ್ ಡ್ರೈವ್ M3.0. ಹೌದು ಇದನ್ನ ನಾನು ಮೊದಲಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಸೋ ನೋಡ್ತಿದ್ರಾ ಸ್ಯಾಂಡಿಸ್ಕ್ ಕಡೆಯಿಂದ ಈ ಫ್ಲ್ಯಾಶ್ ಡ್ರೈವ್ ಅನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಸೋ ಇದರಿಂದ ನೀವು ನಿಮ್ಮ ಕ್ವಿಕ್ ಆಗಿ ನಿಮ್ಮ ಮೊಬೈಲ್ ಟು ಮೊಬೈಲ್ ಅಥವಾ ಮೊಬೈಲ್ ಟು ಪಿಸಿ ಪಿಸಿ ಟು ಮೊಬೈಲ್ ಯಾವುದೇ ಫೈಲ್ಸ್ ಅನ್ನು ಎಷ್ಟು ದೊಡ್ಡ ಫೈಲ್ಸ್ ಅನ್ನು ನೀವು ಕ್ವಿಕ್ ಆಗಿ ಟ್ರಾನ್ಸ್‌ಫರ್ ಮಾಡಬಹುದು. ಫ್ರೆಂಡ್ಸ್ ಇನ್ನ ಮೇನ್ ರೀಸನ್ ಹೇಳಬೇಕಂದ್ರೆ ನಾನು ಈ ಸ್ಯಾಂಡ್ ಡಿಸ್ಕ್ ಅಲ್ಟ್ರಾ ಡ್ಯುಯಲ್ ಡ್ರೈವ್ M3.0 ಯೂಸ್ ಮಾಡ್ತಿರೋದು. ಇದು ಎಲ್ಲ ಸ್ಮಾರ್ಟ್ ಫೋನ್ ಗೆ ಸಪೋರ್ಟ್ ಆಗುತ್ತೆ. ಅಷ್ಟೇ ಅಲ್ಲ ನನ್ನ OTG ಎನೇಬಲ್ಡ್ ಸ್ಮಾರ್ಟ್ ಫೋನ್ ಗೆ ಪಿಸಿ ಗೆ ಟ್ಯಾಬ್ಲೆಟ್ ಗೆ ಮ್ಯಾಕ್ ಗೆ ಪ್ರತಿಯೊಂದಕ್ಕೆ ಇದು ಸಪೋರ್ಟ್ ಆಗುತ್ತೆ. ಸೋ ಜೊತೆಗೆ ಇನ್ನೊಂದು ನೋಡಬಹುದು ಟೈಪ್ ಸಿ ಪೋರ್ಟ್ ಇದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ನೋಡಬಹುದು ಸ್ಯಾಂಡ್ ಡಿಸ್ಕ್ ಕಡೆಯಿಂದ. ಫ್ರೆಂಡ್ಸ್ ಒಂದು ವೇಳೆ ನಿಮ್ಮ ಸ್ಮಾರ್ಟ್ ಫೋನ್ ಗೆ ಈ ನಾರ್ಮಲ್ USB ಟೈಪ್ ನಿಮಗೆ ಸಪೋರ್ಟ್ ಆಗಿಲ್ಲ ಅಂದ್ರೆ ನೀವು ಟೈಪ್ ಸಿ ಫ್ಲ್ಯಾಶ್ ಡ್ರೈವ್ ಅನ್ನು ಯೂಸ್ ಮಾಡಬಹುದು. ಸೋ ಸ್ಯಾಂಡ್ ಡಿಸ್ಕ್ ಅಲ್ಟ್ರಾ ಡ್ಯುಯಲ್ ಡ್ರೈವ್ USB ಟೈಪ್ ಸಿ ಫ್ಲ್ಯಾಶ್ ಡ್ರೈವ್ ಏನಿದೆ ಇದೆ ನೀವು ನಿಮ್ಮ ಸ್ಮಾರ್ಟ್ ಫೋನ್ ಗೆ ಪಿಸಿ ಗೆ ಲ್ಯಾಪ್ಟಾಪ್ ಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಮೊಬೈಲ್ ಟು ಮೊಬೈಲ್ ಇರಬಹುದು ಪಿಸಿ ಟು ಮೊಬೈಲ್ ಇರಬಹುದು ಯಾವುದೇ ದೊಡ್ಡ ಫೈಲ್ಸ್ ಅನ್ನು ಕ್ವಿಕ್ ಆಗಿ ನೀವು ಟ್ರಾನ್ಸ್‌ಫರ್ ಮಾಡಬಹುದು ಫೈಲ್ಸ್ ಅನ್ನು ಜೊತೆಗೆ ಸ್ಟೋರ್ ಕೂಡ ಮಾಡಿ ರೀಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು. ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಿರೋದು 32GB ಬಟ್ ನೀವು ಇದನ್ನ 256GB ತನಕ ನಿಮ್ಮ ಫೋನ್ ಮೆಮೊರಿ ಅನ್ನು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಫ್ರೆಂಡ್ಸ್ ಇದರ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ತುಂಬಾ ಲೈಟ್ ವೇಟ್ ಜೊತೆಗೆ ತುಂಬಾ ಚಿಕ್ಕದಾಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಇದನ್ನ ಕ್ಯಾರಿ ಮಾಡಬಹುದು ನಿಮ್ಮ ಪಾಕೆಟ್ ಅಲ್ಲಿ ಕೂಡ ಕೊಂಡೊಯ್ಯಬಹುದು. ಅದೇ ರೀತಿ ಈ ಫ್ಲ್ಯಾಶ್ ಡ್ರೈವ್ ಏನಿದೆ ನಿಮಗೆ 16GB ಇಂದ 256GB ತನಕ ಸಿಗುತ್ತೆ. ನಿಮಗೆ ಯಾವ್ದು ಬೇಕು ನೀವು ಅದನ್ನು ಬೈ ಮಾಡಬಹುದು. ಯಾವುದೇ ರೀತಿ ವೈಫೈ ಕನೆಕ್ಷನ್ ಇಲ್ಲದೆ ಕೇಬಲ್ ಕನೆಕ್ಷನ್ ಇಲ್ಲದೆ ನಿಮ್ಮ ಫೈಲ್ಸ್ ಅನ್ನು ನೀವು ಪಿಸಿ ಟು ಮೊಬೈಲ್ ಮೊಬೈಲ್ ಟು ಪಿಸಿ ಅಥವಾ ಮೊಬೈಲ್ ಟು ಮೊಬೈಲ್ ತುಂಬಾನೇ ಸ್ಪೀಡ್ ಆಗಿ ಟ್ರಾನ್ಸ್‌ಫರ್ ಮಾಡಬಹುದು. ಜೊತೆಗೆ ಫೈಲ್ಸ್ ಅನ್ನು ನೀವು ರೀಸ್ಟೋರ್ ಕೂಡ ಮಾಡಿಟ್ಕೋಬಹುದು. ಜೊತೆಗೆ ನಿಮ್ಮ ಫೈಲ್ಸ್ ಅನ್ನು ನೀವು ಬ್ಯಾಕಪ್ ಕೂಡ ತಕೋಬಹುದು. ಫ್ರೆಂಡ್ಸ್ ಅಷ್ಟೇ ಅಲ್ಲ ಇಂಡಿಯಾದಲ್ಲಿ ಎಲ್ಲಾ ಸ್ಮಾರ್ಟ್ ಫೋನ್ ಗೆ ವೆಸ್ಟರ್ನ್ ಡಿಜಿಟಲ್ 1TB ಸ್ಯಾಂಡ್ ಡಿಸ್ಕ್ ಅಲ್ಟ್ರಾ ಡ್ಯುಯಲ್ ಡ್ರೈವ್ ಲ್ಯೂಕ್ಸ್ USB ಟೈಪ್ ಸಿ ಪೆನ್ ಡ್ರೈವ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಿತ್ ಆನ್ ಆಲ್ ಮೆಟಲ್ ಬಾಡಿ ಡಿಸೈನ್ ಹೈ ಕೆಪಾಸಿಟಿ ಸ್ಟೋರೇಜ್ ಸೊಲ್ಯೂಷನ್ ಹೆಲ್ಪ್ ಮಾಡುತ್ತೆ ಎಲ್ಲಾ ಫೈಲ್ಸ್ ಅನ್ನು ಕಂಟೆಂಟ್ ಅನ್ನು ಟ್ರಾನ್ಸ್‌ಫರ್ ಮಾಡೋಕೆ USB ಟೈಪ್ ಸಿ ಸ್ಮಾರ್ಟ್ ಫೋನ್ ಇರಬಹುದು ಟ್ಯಾಬ್ಲೆಟ್ಸ್ ಲ್ಯಾಪ್‌ಟಾಪ್ಸ್ ಮತ್ತೆ ಕಂಪ್ಯೂಟರ್ ಜೊತೆಗೆ ಎಲ್ಲಾ ಫೈಲ್ಸ್ ಅನ್ನು ಈಜಿಯಾಗಿ ನೀವು ಟ್ರಾನ್ಸ್‌ಫರ್ ಮಾಡಬಹುದು. ಅದೇ ರೀತಿ ಎಲ್ಲಾ ಫೈಲ್ಸ್ ಅನ್ನು ಮ್ಯಾನೇಜ್ ಮಾಡೋಕೆ ಮತ್ತೆ ಸೇವ್ ಮಾಡೋಕೆ ಪ್ಲೇ ಸ್ಟೋರ್ ಇಂದ ಸ್ಯಾಂಡ್ ಡಿಸ್ಕ್ ಮೆಮೊರೀಸ್ ಒನ್ ಆಪ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ಆಪ್ ನೀವು ಎಲ್ಲಾ ಫೈಲ್ಸ್ ಅನ್ನು ಮ್ಯಾನೇಜ್ ಮಾಡೋಕೆ ಸೇವ್ ಆಗಿರುವಂತ ಬೇರೆ ಬೇರೆ ಪ್ಲೇಸ್ ನಲ್ಲಿ ಸೇವ್ ಆಗಿರುವಂತ ಫೈಲ್ಸ್ ಅನ್ನು ಲೊಕೇಟ್ ಮಾಡೋಕೆ ಜೊತೆಗೆ ಫೋನ್ ಅಲ್ಲಿ ಸ್ಪೇಸ್ ಅನ್ನು ಫ್ರೀ ಅಪ್ ಮಾಡೋಕೆ ಈ ಅಪ್ಲಿಕೇಶನ್ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್ ಅದೇ ರೀತಿ ಇದರಲ್ಲಿ ನಿಮಗೆ ಟ್ರಾನ್ಸ್‌ಫರ್ ಸ್ಪೀಡ್ ಕೂಡ ತುಂಬಾನೇ ಸ್ಪೀಡ್ ಇದೆ ಅಂತ ಹೇಳಬಹುದು. 150 MB/s ತನಕ ಹೈ ಸ್ಪೀಡ್ ಅಲ್ಲಿ ನೀವು ನಿಮ್ಮ ಡಾಟಾವನ್ನ ಫೈಲ್ಸ್ ಅನ್ನು ನೀವು ಟ್ರಾನ್ಸ್‌ಫರ್ ಮಾಡಬಹುದು. ಸೋ ಅಷ್ಟೇ ಅಲ್ಲ ನಿಮ್ಮ ಎಲ್ಲಾ ಕೂಡ ಸ್ಯಾಂಡ್ ಡಿಸ್ಕ್ ಪೆನ್ ಡ್ರೈವ್ ಬಂದ್ಬಿಟ್ಟು ನಿಮಗೆ 5 ಇಯರ್ಸ್ ವ್ಯಾರಂಟಿ ಜೊತೆಗೆ ಬರುತ್ತೆ. ಫ್ರೆಂಡ್ಸ್ ಫೈನಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ಫೋನ್ ಅಲ್ಲಿ ಮೆಮೊರಿ ಕಡಿಮೆ ಇದ್ರೆ ನೀವು ಸ್ಯಾಂಡ್ ಡಿಸ್ಕ್ ಪೆನ್ ಡ್ರೈವ್ ಅನ್ನು ಯೂಸ್ ಮಾಡ್ಕೋಬಹುದು. ನಿಮ್ಮ ಮೆಮೊರಿಯನ್ನು ಎಕ್ಸ್ಟೆಂಡ್ ಮಾಡ್ಕೋಬಹುದು ಜೊತೆಗೆ ಫೈಲ್ಸ್ ಅನ್ನು ನೀವು ಕ್ವಿಕ್ ಆಗಿ ಇನ್ನೊಂದು ಡಿವೈಸ್ ಗೆ ಶೇರ್ ಮಾಡಬಹುದು ಅಂದ್ರೆ ಟ್ರಾನ್ಸ್‌ಫರ್ ಮಾಡಬಹುದು. ಅಷ್ಟೇ ಅಲ್ಲ ನಿಮ್ಮ ಇಂಪಾರ್ಟೆಂಟ್ ಫೈಲ್ಸ್ ಅನ್ನು ನೀವು ಬ್ಯಾಕಪ್ ಕೂಡ ತಕೋಬಹುದು. ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇದನ್ನ ಬೈ ಮಾಡಬೇಕಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಇದನ್ನ ಬೈ ಮಾಡಬಹುದು. ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಪ್ರತಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್.